Hello everyone, welcome back to my channel. In today's this class, we will learn few K letter difficult words and meanings in kind of an example sentence. Let's start the class. First word is kind, K-I-N-D, kind, meaning dayalu. Example sentence is, she is kind to everyone. She is kind to everyone. Andre, avadu ellarondige dayalu agiddale. Avadu ellarondige dayalu agiddale. Next word is king, K-I-N-G, king. King means Raja. King means Raja. The king ruled the kingdom wisely. Andre, Rajanu, Rajananu, Jnanapurnavagi aadidanu. The next word is kitchen, K-I-T-C-H-E-N, kitchen. Andre, ಅಡುಗೆ ಮನೆ. ಕಿಚನ್ ಅಂದರೆ ಅಡುಗೆ ಮನೆ. ಎಕ್ಸಾಂಪಲ್ ಸೆಂಟೆನ್ಸ್ ಈಸ್, ಶಿ ಈಸ್ ಕುಕ್ಕಿಂಗ್ ಇನ್ ದ ಕಿಚನ್. ಶಿ ಈಸ್ ಕುಕ್ಕಿಂಗ್ ಇನ್ ದ ಕಿಚನ್ ಅಂದರೆ ಅವಳು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಳೆ. ಅವಳು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಳೆ. ದ ನೆಕ್ಸ್ಟ್ ವರ್ಡ್ ಈಸ್ ನೀ, K-N-E-E, ನೀ. ನೀ ಮೀನ್ಸ್ ಮೊಣಕಾಲು. ನೀ ಅಂದರೆ ಮೊಣಕಾಲು. ಎಕ್ಸಾಂಪಲ್ ಸೆಂಟೆನ್ಸ್ ಈಸ್, ಹೀ ಇಂಜರ್ಡ್ ಹೀಸ್ ನೀ ವೈಲ್ ಪ್ಲೇಯಿಂಗ್. ಹೀ ಇಂಜರ್ಡ್ ಹೀಸ್ ನೀ ವೈಲ್ ಪ್ಲೇಯಿಂಗ್. ಆಟ ಆಡುವಾಗ ಅವನು ತನ್ನ ಮೊಣಕಾಲಿಗೆ ಗಾಯ ಮಾಡಿಕೊಂಡನು. ನೆಕ್ಸ್ಟ್ ವರ್ಡ್ ಈಸ್ ಕೀನ್, K-E-E-N, keen. Keen means ಆಸಕ್ತಿ ಅಥವಾ ತೀವ್ರ ಇಚ್ಛೆ. ಆಸಕ್ತಿ ಅಥವಾ ತೀವ್ರ ಇಚ್ಛೆ. ಎಕ್ಸಾಂಪಲ್ ಸೆಂಟೆನ್ಸ್ ಈಸ್, ಶಿ ಈಸ್ ಕೀನ್ ಟು ಲರ್ನ್ ನ್ಯೂ ಸ್ಕಿಲ್ಸ್. ಶಿ ಈಸ್ ಕೀನ್ ಟು ಲರ್ನ್ ನ್ಯೂ ಸ್ಕಿಲ್ಸ್. ಅವಳು ಹೊಸ ಕೌಶಲ್ಯಗಳನ್ನು ಕಲಿಯಲು ಆಸಕ್ತಳಾಗಿದ್ದಾಳೆ. ನೆಕ್ಸ್ಟ್ ವರ್ಡ್ ಈಸ್ ನ್ಯಾಕ್, K-N-A-C-K, ನ್ಯಾಕ್. ನ್ಯಾಕ್ ಮೀನ್ಸ್ ಕೌಶಲ್ಯ ಅಥವಾ ವಿಶೇಷ ಪ್ರತಿಭೆ. ಕೌಶಲ್ಯ ಅಥವಾ ವಿಶೇಷ ಪ್ರತಿಭೆ. ಎಕ್ಸಾಂಪಲ್ ಸೆಂಟೆನ್ಸ್, ಹೀ ಹ್ಯಾಸ್ ಅ ನ್ಯಾಕ್ ಫಾರ್ ಸಾಲ್ವಿಂಗ್ ಪಝಲ್ಸ್. ಹೀ ಹ್ಯಾಸ್ ಅ ನ್ಯಾಕ್ ಫಾರ್ ಸಾಲ್ವಿಂಗ್ ಪಝಲ್ಸ್ ಅಂದರೆ ಅವನಿಗೆ ಪಝಲ್ಸ್ಗಳನ್ನು ಬಗೆಹರಿಸುವ ವಿಶೇಷ ಕೌಶಲ್ಯವಿದೆ. ಪಝಲ್ಸ್ಗಳನ್ನು ಬಗೆಹರಿಸುವ ವಿಶೇಷ ಕೌಶಲ್ಯವಿದೆ. ನೆಕ್ಸ್ಟ್ ವರ್ಡ್ ಈಸ್ ಕಿಡ್, K-I-D, ಕಿಡ್. ಕಿಡ್ ಮೀನ್ಸ್ ಮಗು. ಕಿಡ್ ಅಂದರೆ ಮಗು. ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ದ ಕಿಡ್ ಈಸ್ ಪ್ಲೇಯಿಂಗ್ ವಿತ್ ಎ ಬಾಲ್. ದ ಕಿಡ್ ಈಸ್ ಪ್ಲೇಯಿಂಗ್ ವಿತ್ ಎ ಬಾಲ್ ಅಂದರೆ ಮಗು ಚೆಂಡಿನಿಂದ ಆಟ ಆಡುತ್ತಿದ್ದಾನೆ. ಮಗು ಚೆಂಡಿನಿಂದ ಆಟ ಆಡುತ್ತಿದ್ದಾನೆ. ನೆಕ್ಸ್ಟ್ ವರ್ಡ್ ಈಸ್ ಕಿಂಡಲ್, K-I-N-D-L-E, ಕಿಂಡಲ್ ಅಂದರೆ ಪ್ರಜ್ವಲಿಸು ಅಥವಾ ಉದ್ರೇಕಿಸು. ಪ್ರಜ್ವಲಿಸು ಅಥವಾ ಉದ್ರೇಕಿಸು. ಎಕ್ಸಾಂಪಲ್ ಸೆಂಟೆನ್ಸ್, ದ ಬುಕ್ ಕಿಂಡಲ್ಡ್ ಹಿಸ್ ಇಂಟ್ರೆಸ್ಟ್ ಇನ್ ಹಿಸ್ಟ್ರಿ. ದ ಬುಕ್ ಕಿಂಡಲ್ಡ್ ಹಿಸ್ ಇಂಟ್ರೆಸ್ಟ್ ಇನ್ ಹಿಸ್ಟ್ರಿ ಅಂದರೆ ಪುಸ್ತಕವು ಇತಿಹಾಸದಲ್ಲಿ ಅವನ ಆಸಕ್ತಿಯನ್ನು ಪ್ರಜ್ವಲಿಸಿತ್ತು. ನೆಕ್ಸ್ಟ್ ವರ್ಡ್ ಈಸ್ ಕೈನಾಟಿಕ್, K-I-N-E-T-I-C, ಕೈನಾಟಿಕ್. ಕೈನಾಟಿಕ್ ಅಂದರೆ ಚಲನಶೀಲ ಅಥವಾ ಚಲನೆ ಹೊಂದಿರುವ. ಹೌದಾ? ಎಕ್ಸಾಂಪಲ್ ಸೆಂಟೆನ್ಸ್, ಕೈನೆಟಿಕ್ ಎನರ್ಜಿ ಇಸ್ ದಿ ಎನರ್ಜಿ ಆಫ್ ಮೋಷನ್. ಕೈನೆಟಿಕ್ ಎನರ್ಜಿ ಇಸ್ ದಿ ಎನರ್ಜಿ ಆಫ್ ಮೋಷನ್ ಅಂದರೆ ಚಲನಶೀಲ ಶಕ್ತಿ ಅಂದರೆ ಚಲನೆಯ ಶಕ್ತಿ. ನೆಕ್ಸ್ಟ್ ವರ್ಡ್ ಈಸ್ ನೇವ್, K-N-A-V-E. ಹಿಯರ್ ಕೆ ಇಸ್ ಸೈಲೆಂಟ್. ನೇವ್ ಹೆಂಗೆ ಓದಬೇಕು? ನೇವ್ ಅಂದರೆ ಮೋಸಗಾರ ಅಥವಾ ದುಷ್ಟನ. ದುಷ್ಟನ ಅಥವಾ ಮೋಸಗಾರ, ನೇವ್. ದ ನೇವ್ ಟ್ರೈ ಟು ಡಿಸೀವ್ ದ ವಿಲೇಜರ್ಸ್. ದ ನೇವ್ ಟ್ರೈ ಟು ಡಿಸೀವ್ ದ ವಿಲೇಜರ್ಸ್ ಅಂದರೆ ಮೋಸಗಾರನು ಗ್ರಾಮಸ್ಥರನ್ನು ಮೋಸಗೊಳಿಸಲು ಪ್ರಯತ್ನಿಸಿದ. ನೆಕ್ಸ್ಟ್ ವರ್ಡ್ ಈಸ್ ಕೀಪ್ ಸೇಕ್, K-E-E-P-S-A-K-E, ಕೀಪ್ ಸೇಕ್ ಅಂದರೆ ಸ್ಮರಣಿಕೆ. ಹೌದಾ? ಸ್ಮರಣಿಕೆ. ಎಕ್ಸಾಂಪಲ್ ಸೆಂಟೆನ್ಸ್ ಈಸ್, ಶಿ ಗೇವ್ ಹಿಮ್ ಎ ರಿಂಗ್ ಆ್ಯಸ್ ಎ ಕೀಪ್ ಸೇಕ್ ಅಂದರೆ ಅವಳು ಅವನಿಗೆ ಉಂಗುರವನ್ನು
ಸ್ಮರಣಿಕೆಯಾಗಿಸಿಕೊಟ್ಟಳು. ದ ನೆಕ್ಸ್ಟ್ ವರ್ಡ್ ಈಸ್ ನೇವರಿ, ಕೆ ಎನ್ ಎ ವಿ ಇ ಆರ್ ವೈ. ನೇವರಿ ಅಂದರೆ ಚಾಳಿ, ಚಾಳಿ. ಎಕ್ಸಾಂಪಲ್ ಸೆಂಟೆನ್ಸ್, ದ ಪೊಲಿಟಿಷಿಯನ್ಸ್ ನೇವರಿ ವಾಸ್ ಎಕ್ಸ್ಪೋಸ್ಡ್ ಇನ್ ದ ನ್ಯೂಸ್. ರಾಜಕಾರಣಿಯ ಚಾಳಿಯನ್ನು ಸುದ್ದಿಯಲ್ಲಿ ಬರಲಾಯಿತು. ರಾಜಕಾರಣಿಯ ಚಾಳಿಯನ್ನು ಸುದ್ದಿಯಲ್ಲಿ ಬರಲಾಯಿತು. ನೆಕ್ಸ್ಟ್ ವರ್ಡ್ ಈಸ್ ಕುಡೋಸ್, ಕೆ ಯು ಡಿ ಒ ಎಸ್. ಕುಡೋಸ್ ಅಂದರೆ ಪ್ರಶಂಸೆ, ಪ್ರಶಂಸಿಸುವುದು. ಕುಡೋಸ್. ಎಕ್ಸಾಂಪಲ್ ಸೆಂಟೆನ್ಸ್, ಶೀ ರಿಸೀವ್ಡ್ ಕುಡೋಸ್ ಫಾರ್ ಹರ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಅವಳು ತನ್ನ ಶ್ರಮ ಮತ್ತು ಸಮರ್ಪಣೆಗೆ ಪ್ರಶಂಸೆ ಪಡೆದಳು. ಅಂದರೆ ಅರ್ಥ ಏನು? ಪ್ರಶಂಸೆ. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಕೀಪರ್, ಕೆ ಡಬಲ್ ಇ ಪಿ ಇ ಆರ್. ಕೀಪರ್ ಅಂದರೆ ರಕ್ಷಕ. ಓಕೆ, ಎಕ್ಸಾಂಪಲ್ ಸೆಂಟೆನ್ಸ್, ದ ಝೂ ಕೀಪರ್ ಫೀಡ್ಸ್ ದ ಆ್ಯನಿಮಲ್ಸ್ ಎವ್ರಿ ಮಾರ್ನಿಂಗ್. ಪ್ರಾಣಿ ಸಾಳವಾಳು ಪ್ರತಿ ಬೆಳಗ್ಗೆ ಪ್ರಾಣಿಗಳಿಗೆ ಆಹಾರ ಕೊಡುತ್ತಾನೆ. ಓಕೆ, ಅಂದರೆ ಏನು? ರಕ್ಷಕ. ನೆಕ್ಸ್ಟ್ ವರ್ಡ್ ಈಸ್ ನೀಲ್ಡ್, ನೀಲ್ಡ್ ಅಂದರೆ ಮೊಣಕಾಲಿನಲ್ಲಿ ಕುಳಿತುಕೊಂಡುದು. ಓಕೆ, ಹಿ ನೀಲ್ಡ್ ಡೌನ್ ಟು ಟೈ ಹಿಸ್ ಶೂ. ಅವನು ತನ್ನ ಶೂಗಳನ್ನು ಕಟ್ಟಲು ಮೊಣಕಾಲಲ್ಲಿ ಕುಳಿತುಕೊಂಡನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.